ಕೆಲವೊಂದು ಪದಾರ್ಥಗಳನ್ನ ಅಡುಗೆ ಮಾಡುವಾಗ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಆ್ಯಡ್ ಮಾಡ್ತೀವಿ ಆ್ಯಡ್ ಮಾಡೋದು ದೊಡ್ಡದಲ್ಲ ಬಟ್ ಎಷ್ಟು ಮಟ್ಟಿಗೆ ಇಷ್ಟಪಟ್ಟು ತಿಂತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನೋ ರೀತಿಯಲ್ಲಿ ಪಾಲಕ್ ಸೊಪ್ಪಿನ ಪಲಾವ್ ಮಾಡೋದು ನೋಡೋಣ ಪಲಾವ್ ಮಾಡ್ಕೊಳ್ಳಿಕ್ಕೆ ನಾನು ಎರಡು ಕಪ್ನಷ್ಟು ರೈಸ್ನ ತೊಗೊಂಡಿದ್ದೀನಿ ಒಂದೂವರೆ ಕಪ್ ನಾರ್ಮಲ್ ಸೋನ ಮಸೂರಿ ರೈಸ್ ಹಾಗೆ ಅರ್ಧ ಕಪ್ನಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಹಾಗೆ ಉದುದ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದ್ರೆ ಹಾಕೊಳ್ಳಿ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಊಟಕ್ಕೆ ಬಳ್ಸ ಅಂತ ಅಕ್ಕಿ ನಾನೇ ಎರಡು ಕಪ್ನಷ್ಟು ಹಾಕೋಬೋದು ಚೆನ್ನಾಗಿ ತೊಳೆದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನೆನೆಯ ಇಟ್ಕೋಬೇಕು ನೆನೆದಷ್ಟು ಮೃದುವಾಗಿ ಚೆನ್ನಾಗಾಗುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತೊಗೊಂಡೋದ್ರೂ ನೆಕ್ಸ್ಟು ಒಂದು ಟೇಬಲ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಖಾರ ನೋಡಿ ಹಾಕೊಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಂಡು ಪಾಲಾಕ್ ಸೊಪ್ಪನ್ನ ಹಾಕೋಬೇಕು ಇಲ್ಲಿ ಒಂದು ದೊಡ್ಡ ಕಟ್ಟಷ್ಟು ಪಾಲಾಕ್ ಸೊಪ್ಪನ್ನ ತೊಗೊಂಡಿದ್ದೆ ಇದನ್ನು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಹಾಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಹಾಗೆ ರುಬ್ಬ ಹಾಕೊಂಡ್ರೆ ಸ್ವಲ್ಪ ರಾಸ್ಮೇಲ್ ಬಂದ್ರೂ ತಿನ್ನೋಕ್ಕಾಗಲ್ಲ ಪಲಾವು ಈ ಥರ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರಂತೂ ಸೂಪರಾಗಿರುತ್ತೆ ಟೇಸ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗೆ ಆಗಿಬಿಡಿ ನೆಕ್ಸ್ಟ್ ಒಂದು ಕುಕ್ಕರ್ನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಮೇಲೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿನ ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದೂವರೆ ಅಥವಾ ಎರಡು ಈರುಳ್ಳಿನ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಉದ್ದುದ್ದ ಕಟ್ ಮಾಡಿ ಹಾಕೊಳ್ಳಿ ಈ ಥರ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ ಹುರ್ಕೊಂಡ್ಮೇಲೆ ತರಕಾರಿನ ಸೇಸ್ಕೊತಾ ಇದ್ದೀನಿ ಇದರಲ್ಲಿ ನವಿಲು ಕೋಸು ಹಾಗೆ ಕ್ಯಾರೆಟು ಬೀನ್ಸ್ ಇದೆ ಹಸಿ ಬಟಾಣಿ ಇದೆ ಹಸಿ ಬಟಾಣಿ ಇಲ್ಲ ಅಂತ ಅಂದರೆ ಹಸಿ ಕಾಳು ಅವರೆಕಾಳು ತಣ್ಣಿಕಾಳು ತೊಗರಿಕಾಯಿ ಏನಾರು ಹಾಕೋಬೋದು ಹಾಗೆ ತರಕಾರಿ ಬದಲಿಗೆ ನೀವು ಪನ್ನೀರ್ ಆ್ಯಡ್ ಮಾಡ್ಕೋಬೋದು ಮಶ್ರೂಮ್ ಆ್ಯಡ್ ಮಾಡ್ಕೋಬೋದು ಸೊ ಇಷ್ಟ ತರಕಾರಿ ಇದ್ರೆ ತರಕಾರಿನಾರು ಹಾಕೊಳ್ಳಿ ಇಲ್ಲ ಪನ್ನೀರ್ ಇಷ್ಟಪಡೋರು ಪನ್ನೀರ್ ಮಶ್ರೂಮ್ನಾರು ಹಾಕೋಬೋದು ಇದು ಸ್ವಲ್ಪ ಫ್ರೈ ಆಗಲಿ ಅಷ್ಟರಲ್ಲಿ ಮಸಾಲೆ ಹಾಕೊಳ್ಳೋಣ ಹುರಿದಿಟ್ಟಿರೋ ಅಂಥದ್ದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಹಾಗೆ ಚಕ್ಕೆ ಲವಂಗ ಹಸಿ ಶುಂಠಿ ಒಂದು ಇಂಚಷ್ಟು ಹಸಿ ಶುಂಠಿ ಹಾಗೆ ಒಂದು ಐದಾರು ಹೆಸ್ಲಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ತುಂಬ ಮಸಾಲೆ ಬೇಡ ಲೈಟಾಗಿ ಮಾಡ್ಕೋಬೇಕು ಈ ಪಲಾವ್ನ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಇದು ನೋಡಿ ಒಂದು ಎರಡು ನಿಮಿಷ ಹುರ್ಕೊಂಡಿದ್ದೀನಿ ಅಷ್ಟೇ ತುಂಬ ಮೆತ್ತಗಾಗಿ ಮಸಾಲೆ ಜೊತೆ ಮಿಕ್ಸ್ ಆಗಂಗೆ ಮಾತ್ರ ತರಕಾರಿ ಉಟ್ಕೊ ಹುರ್ಕೊಳ್ಳೋಕೋಗ್ಬಿಡಿ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು ಇದಕ್ಕೆ ಅರಿಶಿನ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ತರಕಾರಿಗೆ ಸರಿ ಹೊಂದೋ ಅಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ತರಕಾರಿ ಉಪ್ಪು ಹಿಡಿಯೋವರೆಗೂ ಹುರ್ಕೊಳ್ಳಿ ಒಂದು ಅರ್ಧ ನಿಮಿಷ ಹುರ್ಕೊಂಡು ಸಾಕು ಸ್ವಲ್ಪ ಇದಕ್ಕೆಲ್ಲ ತರಕಾರಿ ಹಿಡಿದ ಮೇಲೆ ಇದಕ್ಕೆ ರುಬ್ಬಿರ ಅಂತ ಮಸಾಲೆ ಹಾಕ್ಕೋಬೇಕು ಸ್ವಲ್ಪ ನೀರು ಸೇರಿಸಿ ರುಬ್ಕೋಬೇಕು ತುಂಬ ನೀರು ಹಾಕೊಳಕ್ಕೆ ಹೋಗ್ಬೇಡಿ ಮಿಕ್ಸಿ ಅಷ್ಟೇ ನೀರೇನು ಹಾಕೊಳಕ್ಕೆ ಹೋಗ್ಬೇಡಿ ಫಸ್ಟ್ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ನೋಡಿ ಚೆನ್ನಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಇದರಲ್ಲೇ ರುಚಿ ನೀವು ಸರಿಯಾಗಿ ಮಸಾಲೆನ ಹುರಿಲಿಲ್ಲ ಅಂದರೆ ಹಸಿ ಹಸಿ ವಾಸನೆ ಬರುತ್ತೆ ಟಿ ಟೇಸ್ಟ್ ಚೆನ್ನಾಗಿರಲ್ಲ ನೀವು ಹೆಂಗೆ ಪಲಾವ್ ಮಾಡಿದ್ರು ಅಷ್ಟು ರೇ ಟೇಸ್ಟ್ ಚೆನ್ನಾಗಿರಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಕರೆಕ್ಟಾಗಿ ಒಂದಕ್ಕೆ ಎರಡರಷ್ಟು ನೀರು ಹಾಕೊಳ್ಳಿ ಇವಾಗ ನೀವು ನೋಡಿ ಮಿಕ್ಸಿ ಜಾರ್ಗೆಲ್ಲ ನೀರು ಹಾಕ್ಕೊಂಡು ಹಾಕೊಳ್ಳಿ ಮಸಾಲೆಗೆ ಹಾಕಿದಾಗ ತುಂಬ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೆ ಒನ್ ಟು ಟೂ ರೇಷ್ಯೋದಲ್ಲಿ ನೀರು ಈ ಥರ ಚೆನ್ನಾಗಿ ಕುದಿಯುವಾಗ ನೆನ್ಸಿಟ್ಟಿರೋಂಥ ಅಕ್ಕಿನ ಸೇರಿಸ್ಕೊಳ್ಳಿ ಇದಕ್ಕೆ ನಾವು ಟೊಮೆಟೊ ಹಾಕೋಲ್ಲ ಟೊಮೆಟೊ ಬದಲಾಗಿ ಒಂದು ಅರ್ಧ ಉಳಷ್ಟು ನಿಂಬೆಹಣ್ಣನ ಸೇರಿಸ್ಕೊಬೇಕು ಟೇಸ್ಟ್ ನೋಡಿಕೊಂಡು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಸಮ ಮಿಕ್ಸ್ ಮಾಡಿ ಕುದಿ ಬಂದುವಾಗ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಒಂದೆರಡು ವಿಷಾಲ ಕೂಗಿಸ್ಕೋಬೇಕು ಎರಡು ವಿಷಾಲಾದ ಆದಮೇಲೆ ಒಂದು ತರ್ಟಿ ಸೆಕೆಂಡ್ ಸಿಮ್ನಲ್ಲಿ ಬಿಟ್ಟು ಗ್ಯಾಸನ್ನ ಆಫ್ ಮಾಡಿ ಉಡಿ ಉಡಿಯಾಗಿ ತುಂಬ ರುಚಿಯಾಗಿರುತ್ತೆ ನಮ್ಮಲ್ಲಿ ಸಾಮಾನ್ಯವಾಗಿ ತರಕಾರಿ ಪಾತ್ ಅಂದರೆ ಎಲ್ರಿಗೂ ಇಷ್ಟ ಇದನ್ನು ಮಾಡಿದಾಗಿಂದ ಆವತ್ತು ಮಾಡಿದ್ದಲ್ಲಮ್ಮ ಪಾಲಕ್ ಸೊಪ್ಪನ್ನ ಹಾಕಿ ಪಲಾವ್ನ ಅದು ಮಾಡಮ್ಮ ಅಂತ ಕೇಳಿ ಮಾಡಿಸ್ಕೊತಾರೆ ಅಷ್ಟಿಷ್ಟ ಆಗಿದೆ ನಮ್ಮ ಮನೆಯವ್ರಿಗಾಗಲಿ ತುಂಬ ಇಷ್ಟಪಟ್ಟು ತಿಂದರು ಇದ್ರ ಜೊತೆಗೆ ನಾನು ಮೊಸರುಳ್ಳಿ ಮಾಡ್ಕೊಂಡಿದ್ದೆ ಈರುಳ್ಳಿ ಪಚಡಿ ಮಾಡ್ಕೊಂಡಿದ್ದೆ ಕಾಯಿ ಚಟ್ನಿ ಇದ್ದರೆ ಕಾಯಿ ಚಟ್ನಿ ಜೊತೆಗಾನ ಸರ್ವ್ ಮಾಡ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸಿಗೆಲ್ಲ ತೊಗೊಂಡೋಗೋರು ಮೊಸರು ಪಚಡಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈ ಥರ ಅಕ್ಕಿನ ನೆನೆಸಿ ಕರೆಕ್ಟಾಗಿ ನೀರು ಹಾಕ್ಕೊಂಡು ಮಾಡಿಕೊಂಡ್ರೆ ಒಂದು ಸ್ವಲ್ಪ ತಳನೋ ಹೊತ್ತಲ್ಲ ಹಾಗೆ ಉಡು ಉಡಿಯಾಗಿ ಸಾಫ್ಟಾಗಿ ತುಂಬ ಮೃದುವಾಗಿರುತ್ತೆ ಮಧ್ಯಾಹ್ನ ಆಗ್ಬೋದು ರಾತ್ರಿವರೆಗೂ ಇಟ್ಟು ನೀವು ತಿನ್ಬೋದು ಸೊ ನೋಡಿದ್ರಲ್ವ ಆರೋಗ್ಯಕರವಾಗಿ ಪಾಲಕ್ ಸೊಪ್ಪಿನ ಪಲಾವನ್ನ ಮಾಡೋದು ಹೇಗೆ ಹೇಳಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಹಾಗೆ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು